ಕೃಷ್ಣನ ವಿಗ್ರಹ ಅಪ್ಪ ಇರುವಾಗ್ಲೇನೆ ಸ್ಥಾಪಿಸಿದ್ದು. ಅದನ್ನ ಪ್ರತಿ ಕೃಷ್ಣ ಜನ್ಮಾಷ್ಟಮಿಗೆ ನಾವು ತುಂಬಾ ದೊಡ್ಡ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿದ್ವು. ಇವಾಗ ಮತ್ತೆ ಅದೇ ಸ್ಥಾನದಲ್ಲಿ ಕೃಷ್ಣ ವಾಪಸ್ ಬಂದಿದ್ದಾನೆ. ಸೊ ಅವ್ರ ಇಷ್ಟದಂತೆ ಆಗಿದೆ ಅದು. ಅವ್ರ ಕೃಷ್ಣನ್ ಕಂಡ್ರೆ ತುಂಬಾ ಇಷ್ಟ ಅಪ್ಪ ಅಮ್ಮನ್ಗೆ ಇಬ್ಬರಿಗೂ. ಎಲ್ಲ ಇವಾಗ ಮನೆ ಆಗಿದೆ. ಇವಾಗ ಅವ್ರು ಎಲ್ಲಾನು ವಾಟ್ ಅನ್ ಆಲ್ ಅವ್ರೆಲ್ಲಾನು ಗೆದ್ದಿರೋದು, ಪ್ರಶಸ್ತಿಗಳು ಬಂದಿರೋದು, ಇವಾಗ ಎಲ್ಲಾನು ನಾನು ಜೋಡಿಸ್ತೀನಿ. ಆವಾಗ ದಟ್ ಫೀಲ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ನನಗೆ ಯಾವಾಗ್ಲೂ ಐ ಹ್ಯಾವ್ ನನ್ಗೆ ತಲೆನಲ್ಲಿ ಯಾವಾಗ್ಲೂ ಇವಾಗ ನಮ್ಮನ್ನೇ ನೋಡ್ತಿದ್ದೀರಾ, ಮನೆಯಲ್ಲಿ ಎಲ್ಲಾರ್ಗು ವಿ ಹ್ಯಾವ್ ಅ ಕಲರ್ ಫಾರ್ ಎವ್ರಿಥಿಂಗ್. ಅದು ಅಪ್ಪನಿಗೂ ಇಷ್ಟ ನಮಗೂ ಇಷ್ಟ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಈ ಮನೆ ಪಿಂಕ್ ಥೀಮ್ ಅಲ್ಲ, ಇಟ್ಸ್ ವೈಟ್ ಅಂಡ್ ಗ್ರೇ, ಗ್ರೇ ಅಂಡ್ ವೈಟ್. ಅಪ್ಪನ ಫೇವ್ರೆಟ್ ಕಲರ್ ಬ್ಲೂ, ಬ್ಲೂ ಅಂಡ್ ಯೆಲ್ಲೋ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಬಿಳಿ ಬಣ್ಣನೇ ಅವರು ಧರಿಸ್ತಾ ಇದ್ರು, ಬಿಳಿ ಬಣ್ಣದ ಬಟ್ಟೆಗಳನ್ನೇ ಧರಿಸ್ತಾ ಇದ್ರು. ಹಾಗಾಗಿ ಬಿಳಿ ಬಣ್ಣ ಸಾಕಷ್ಟಿದೆ. ಆಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದರು, ಸಾಕಷ್ಟು ರಾಜಕಾರಣಿಗಳು ಬರ್ತಾ ಇದ್ದಾರೆ, ನಮ್ಮ ಚಿತ್ರರಂಗದ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಸ್ನೇಹಿತರು, ಆಪ್ತರು, ಹಿತೈಷಿಗಳು ಬರ್ತಾ ಇದ್ದಾರೆ, ಅಭಿಮಾನಿಗಳು ಬರ್ತಾ ಇದ್ದಾರೆ. ಎಲ್ಲರೂ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಅದೇ ನಮ್ಮ ಐಶ್ವರ್ಯ, ಅದೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.